ಜೆಡಿಎಸ್ ಕಾಂಗ್ರೆಸ್ ನಲ್ಲಿ ಮಾತ್ರ ಟಿಕೆಟ್ ಕಿತ್ತಾಟ ಇಲ್ಲ ಬಿಜೆಪಿಯಲ್ಲೂ ಆಂತರಿಕ ವಾರ್ ನಡೆಯುತ್ತಿದೆ ಕೇಸರಿ ಪಾಳೆಯದಲ್ಲಿ ಏನೆಲ್ಲ ಆಗ್ತಾ ಇದೆ ನೋಡೋಣ ರಾಜ್ಯ ರಾಜಕಾರಣ ಕ್ಷಣ ಕ್ಷಣಕ್ಕೂ ರಂಗೇರುತ್ತಿದೆ ಒಂದೆಡೆ ಮತ ಸೆಳೆಯಲು ಮೂರು ಪಕ್ಷಗಳ ನಾಯಕರು ವಿವಿಧ ರೀತಿಯ ಸರ್ಕಸ್ ಮಾಡುತ್ತಿದ್ರೆ ಮತ್ತೊಂದೆಡೆ ಅದೇ ನಾಯಕರುಗಳ ಒಳಜಗಳ ಟಿಕೆಟ್ ಫೈಟ್ ನಾಯಕರನ್ನ ಕಂಗಾಲಾಗಿಸಿದೆ ಈಶ್ವರಪ್ಪ ಕ್ಷೇತ್ರದ ಮೇಲೆ ಆಯನೂರು ಕಣ್ಣು ಶಾಂತಿಯುತ ಶಿವಮೊಗ್ಗಕ್ಕಾಗಿ ಬೆಂಬಲಿಸಿ ಅಂತ ಪ್ರಚಾರ ಶಿವಮೊಗ್ಗದಿಂದ ಸತತವಾಗಿ ಸ್ಪರ್ಧಿಸುತ್ತಾ ಬಂದಿರೋ ಈಶ್ವರಪ್ಪಗೆ ಈ ಬಾರಿ ಎಲ್ಲವೂ ಸರಿಯಿಲ್ಲ ಅನ್ನೋ ಮುನ್ಸೂಚನೆ ಸಿಕ್ಕಂತಿದೆ ಇದಕ್ಕೆ ಕಾರಣ ಸೈಲೆಂಟ್ ಆಗಿ ಬಿಜೆಪಿಯ ಎಂಎಲ್ಸಿ ಆಯನೂರು ಮಂಜುನಾಥ್ ಪ್ರಚಾರ ಆರಂಭಿಸಿದ್ದು ಪದವೀಧರರಿಗೆ ಬರೆದಿರೋ ಪತ್ರ ಹೊಸ ಅರ್ಥವನ್ನೇ ಕಲ್ಪಿಸುತ್ತಿದೆ ಆಯನೂರು ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಎಲ್ಲಾ ಸಮುದಾಯಗಳ ಹಿತರಕ್ಷಣೆಗೆ ಹೋರಾಡಿದ್ದೇನೆ ಗಟ್ಟಿ ಧ್ವನಿಯಲ್ಲಿ ಪ್ರತಿನಿಧಿಸುವ ಪ್ರಯತ್ನ ಮಾಡಿದ್ದೇನೆ ಪರಿಷತ್ತಿನಲ್ಲಿ ನನ್ನ ಹೋರಾಟಕ್ಕೆ ತಕ್ಕ ಫಲ ದೊರೆತಿಲ್ಲ ವಿಧಾನಸಭೆಯಲ್ಲಿ ಸಮಸ್ಯೆಗಳ ಕುರಿತಂತೆ ಚರ್ಚೆಯಾಗುತ್ತಿಲ್ಲ ಪರಿಷತ್ತಿನಲ್ಲಿ ನನ್ನ ಪ್ರಯತ್ನಕ್ಕೆ ಫಲಿತಾಂಶ ಸಿಗುತ್ತಿಲ್ಲ ವಿಧಾನಸಭೆಯಲ್ಲಿ ಈ ಬಾರಿ ನಿಮ್ಮ ಧ್ವನಿಯಾಗುವ ಬಯಕೆ ಅವಕಾಶ ದೊರೆತಲ್ಲಿ ವಿಧಾನಸಭೆ ಪ್ರವೇಶಿಸಲು ನಿರ್ಧರಿಸಿದ್ದೇನೆ ನನ್ನ ಈ ನಿಲುವಿಗೆ ತಮ್ಮ ಸಹಕಾರ ಬೆಂಬಲ ಆಶೀರ್ವಾದ ಬೇಕು ಅಂತ ಪತ್ರ ಬರೆದಿದ್ದು ಇದು ಈಶ್ವರಪ್ಪಗೆ ಟೆನ್ಷನ್ ತಂದಿಟ್ಟಿದೆ ಆಯನೂರು ಪತ್ರ ವೈರಲ್ ಆದ ಬೆನ್ನಲ್ಲೇ ಇವತ್ತು ಸಿಎಂ ಬೊಮ್ಮಾಯಿಯವರನ್ನ ಈಶ್ವರಪ್ಪ ಭೇಟಿಯಾಗಿ ಚರ್ಚಿಸಿದ್ದಾರೆ ಆದರೆ ಯಾವ ವಿಚಾರ ಅನ್ನೋ ಗುಟ್ಟನ್ನ ಮಾತ್ರ ಬಿಟ್ಟುಕೊಟ್ಟಿಲ್ಲ ಟಿಕೆಟ್ ಟೆನ್ಷನ್ ಮಧ್ಯೆ ರೆಡ್ಡಿ ಬಿಜೆಪಿಗೆ ಭಯ ಬಳ್ಳಾರಿ ಸುತ್ತಮುತ್ತ ಮತ ವಿಭಜನೆಯ ಭೀತಿ ಮತ್ತೊಂದೆಡೆ ಬಿಜೆಪಿಗೆ ಬಳ್ಳಾರಿ ಸುತ್ತಮುತ್ತ ಜನಾರ್ದನ್ ರೆಡ್ಡಿಯ ಭೀತಿ ದಿನೇ ದಿನೇ ಹೆಚ್ಚಾಗ್ತಿದೆ ಬಳ್ಳಾರಿಯಲ್ಲಿ ರೆಡ್ಡಿ ಪತ್ನಿ ಅರುಣಾಲಕ್ಷ್ಮಿ ಕಣಕ್ಕಿಳಿಯುತ್ತಿದ್ದು ಬಿಜೆಪಿಯ ಸೋಮಶೇಖರ್ ರೆಡ್ಡಿಗೆ ಹಿನ್ನಡೆ ಭೀತಿ ಎದುರಾಗಿದೆ ಹೀಗಾಗಿ ಬಳ್ಳಾರಿ ಸುತ್ತಮುತ್ತ ಮತ ವಿಭಜನೆಯ ಭೀತಿ ಹೊಸ ತಲೆನೋವು ತಂದಿದ್ದು ರಾಮುಲು ಮೂಲಕ ರೆಡ್ಡಿ ಮನವೊಲಿಕೆ ಕಾರ್ಯ ಮುಂದುವರೆದಿದೆ ಇತ್ತ ಜೆಡಿಎಸ್ ಭದ್ರಕೋಟೆ ರಾಮನಗರದಲ್ಲಿ ಕಮಲ ಅರಳಿಸಲು ರಣತಂತ್ರ ಜೋರಾಗಿದೆ ಮೊನ್ನೆ ಮಂಡ್ಯಕ್ಕೆ ಹೋಗಿದ್ದ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಇವತ್ತು ಬಿಡದಿಯ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಬಿಜೆಪಿ ಪ್ರಮುಖರ ಜೊತೆ ಸಭೆ ನಡೆಸಿದ್ರು ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜಕೀಯ ನಾಯಕರ ಎದೆಬಡಿತ ಹೆಚ್ಚಾಗ್ತಿದ್ದು ತಂತ್ರ ಪ್ರತಿತಂತ್ರಗಳು ಜೋರಾಗಿವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18